ಕುಸ್ಮಾ, ಇನ್ನಾಗಿಲ್ವೇನೆ ನಿಂದು ಸೊಪ್ಪು ಬಿಡಿಸೋದು? ಆ, ನಾನು ಯಾವಾಗ ಅಡುಗೆ ಮಾಡೋದು? ಮಕ್ಕಳು ಬರೋ ಟೈಮ್ ಆಯಿತು, ಬೇಗ ಬೇಗ ಬಿಡಿಸು. ಅಕ್ಕ, ಪೂಜಕರು ಎಲ್ಲಿ ಕಾಣ್ತಾ ಇಲ್ಲ? ಬಟ್ಟೆ ತರಕೋಗಿದ್ದಾರೆ. ಹಾಂ, ಇನ್ನೂ ಬಟ್ಟೆನಾ? ಸ್ಟೈಲಿಸ್ಟ್ ಅಲ್ವೇನೆ, ಬಟ್ಟೆ ತರದೆ ಇನ್ನೇನು ಸಗಣಿನ ಹೊತ್ಕೊಂಡು ಬರ್ತಾರೆ. ಅವರೇ ಸ್ಟೈಲಿಸ್ಟ್ ಆಗ, ಅವ್ರೆ ಅವ್ರಿಗೆ ಅಕ್ಕ ಅಷ್ಟೊಂದು ಬಟ್ಟೆ. ಸ್ಟೈಲಿಸ್ಟ್ ಅಂದರೆ ಬೇರೆಯವರು ಏನು ಬಟ್ಟೆ ಹಾಕ್ಕೊಳ್ಳೋದು ಅಂತ ಇವರು ಡಿಸೈಡ್ ಮಾಡ್ತಾರೆ. ಅದೇನೋ ನಂಗೆ ಗೊತ್ತಾಗಲ್ಲ ಬಿಡಿ. ಆದರೂ ಅಕ್ಕ, ಅವಕ್ಕ ನಿಮ್ಮ ಥರ ಅಲ್ಲ. ಅಂದರೆ? ಹೇ, ನೀವು ನೋಡಿ ಮನೆ ಜವಾಬ್ದಾರಿ ತಗೊಂಡು ಎಷ್ಟು ಕಷ್ಟ ಬೀಳ್ತಿದ್ದೀರಾ. ಅವರು ಶಾಪಿಂಗು ಹಾಳು ಮೂಳು ಅಂದ್ಕೊಂಡು ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾನೇ ಇರ್ತಾರೆ. ಏ ಕುಸ್ಮಾ, ಅದು ಅವ್ರ ಕೆಲಸ. ಮನೆ ಜವಾಬ್ದಾರಿ ತಗೊಂಡ್ಬಿಟ್ರೆ ಯಾರೇನು ಕುಗ್ಗಿ ಹೋಗೋದಿಲ್ಲ. ಅದು ಕೆಲಸನೇ, ಇದು ಕೆಲಸನೇ. ನೀನು ನಿನ್ನ ಕೆಲಸ ಕರೆಕ್ಟಾಗಿ ಮಾಡು. ಆದರೂ ಅಕ್ಕ, ಹೊರಗಿನ ಕೆಲಸ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಮನೆ ಜವಾಬ್ದಾರಿ ತಗೊಂಡು ನಿಭಾಯಿಸೋದು ಇದೆಯಲ್ಲ, ಅದೆಷ್ಟು ಕಷ್ಟದ ಕೆಲಸ, ಎಷ್ಟು ತಾಳ್ಮೆ ಬೇಕಕ್ಕ. ಮಾಡೋ ಕೆಲಸ ಯಾವುದೇ ಆಗಿರಲಿ, ಹೊರಗಿಂದೋ ಮನೆದೋ, ಅದರಲ್ಲಿ ಶ್ರದ್ಧೆ ಇರಬೇಕು ಕಣೆ, ಅಷ್ಟೇ. ಕರೆಕ್ಟ್ ಕಣಕ್ಕ. ಹೌದು, ನೀನು ಮನೆ ಕೆಲಸಕ್ಕೆ ಬಂದಾಗ ನಿಮ್ಮ ಮನೇಲಿ ಅಡುಗೆ ಯಾರು ಮಾಡ್ತಾರೆ? ನನ್ನ ತಂಗಿ ಕಣಕ್ಕ. ಪಾಪ ಕಣೆ, ನೀನು ಇಡೀ ದಿವಸ ಏರಿಯಾ ಏರಿಯಾ ಅಲ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋದರೆ ಅವಳು ಬರೀ ಅಡುಗೆ ಮಾಡಿಬಿಟ್ಟು ಧಿಮ್ ರಂಗ ಅಂತ ಟಿ ವಿ ನೋಡ್ಕೊಂಡು ಕೂತಿರ್ತಾಳೆ ಅನ್ನೋ. ಇದೇನಕ್ಕ, ಮನೆ ಕೆಲಸ ಮಾಡೋದೇನು ಸುಲಭನೇ, ಅದು ನಿಮಗೆ ಗೊತ್ತಿಲ್ವೇ? ಹಾಗಿದ್ರೆ ನಿನ್ನ ಕೆಲಸನೇ ಸುಲಭ ಕಣೆ. ಅಬ್ಬಬ್ಬ ಅಂತಂದರೆ ಒಂದೊಂದು ಮನೆಯಲ್ಲಿ ಒಂದು 2-3 ಗಂಟೆ ಕಾಲ ಕೆಲಸ ಮಾಡ್ತೀಯಾ. ಅಕಸ್ಮಾತಾಗಿ ಕೆಲಸ ಇವತ್ತು ಫಿನಿಷ್ ಆಗಲಿಲ್ಲ ಅಂತಂದರೆ ಅಕ್ಕ ನಾಳೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀಯ. ಹೇ ಬಿಡಿ, ನನ್ನ ನಿಮ್ಮ ಮಧ್ಯೆ ಯಾಕೆ ಮಾತಿಲ್ಲ. ಏ ಕುಸ್ಮಾ, ನಾನು ಹಿಂಗೇನು ಹೇಳಿದ್ದೆ, ತುಪ್ಪದ ಬಾಟಲ್ನ ಈ ಕಡೆ ಶೆಲ್ಫಲ್ಲಿ ಇಡು ಅಂತಂದರೆ ಮತ್ತೆ ಆ ಕಡೆಗೆ ಇಟ್ಟಿದೆಯಲ್ಲ, ತಲೆ ಅಲ್ವೇನೆ ನಿಮಗೆ? ಅಕ್ಕ, ನಾನು ಅಲ್ಲೇ ಇಟ್ಟಿದ್ದೆ. ನೀವು ಹೇಳುತ್ತವೆ ಅಕ್ಕವ್ರು ಬಂದು ಇಲ್ಲಿ ಯಾಕೆ ಇಟ್ಟಿದ್ಯಾ ಅಲ್ಲಿಡು ಅಂತ ಹೇಳಿ ನನ್ನ ಕೈಲೇ ಇಡಿಸಿದ್ರು. ಅಕ್ಕ, ಇವತ್ತು ಏನು ಅಡುಗೆ ಮಾಡ್ತೀರಾ? ಸರಿ ಸರಿ, ಅದನ್ನೆಲ್ಲ ಬಿಡು. ನನಗೆ ಇವತ್ತು ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಏ ಅಕ್ಕ, ಅಮ್ಮ ಹೋಗ್ಬೇಕಾದ್ರೆ ಹೇಳಿಲ್ವಾ ಖಾರ ಗೀರ ಏನು ಹಾಕಬೇಡಿ ಅಂತ? ಏ, ಅವ್ರು ಹೇಳಿದ್ದು, ನಮ್ಮನೇಲಿ 3-4 ದಿವಸದಿಂದ ಖಾರ ಮಸಾಲೆ ಹಾಕಿ ಹಾಕಿ ಸಾರುಗಳನ್ನ ಮಾಡಿದ್ದೀವಲ್ವಾ, ಅದಕ್ಕೇನೆ ಏನಾದರೂ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೆ. ಅಯ್ಯೋ ಬಿಡಿ, ಈ ಮನೆಯಲ್ಲಿ ನಿಮ್ಮ ಇಷ್ಟ ಕಷ್ಟ ಯಾರು ಕೇಳ್ತವ್ರೆ? ಅಮ್ಮರಂತೂ ಮಗಳು ಹೇಳಿದ ಮಾತಕ್ಕೆ ತಾಳ ಹಾಕ್ಕೊಂಡು ಕೂತವ್ರೆ. ಅಯ್ಯೋ ಅಕ್ಕ, ನೋಡಬೇಕಿತ್ತು ನೀವಿಲ್ಲದೆ ಇರುವಾಗ ಆ ಅಕ್ಕನ ಆಟ ರಗ ರಗ ಅಂತಿದ್ರು. ಅವ್ರದೇ ಮನೆ, ಅವ್ರು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತ ಹೆಂಗೆ ಆಡ್ತಿದ್ರು ಗೊತ್ತಾಕ? ನಿಮ್ದು ಹೇಳಕ್ ಕೇಳ್ತಾ ಇದ್ರೆ ನನಗೆ ನಿಜ ಅನ್ನಿಸ್ತಾ ಇದೆ ಕಣೆ. ನನ್ನ ಇಷ್ಟ ಕಣೆ, ನನ್ನ ಮನೆ, ನನಗೇನು ಬೇಕೋ ನಾನು ಮಾಡ್ಕೊಂಡು ತಿಂತೀನಿ. ಬಿಡ್ಸೆ ಸ್ವಲ್ಪ ಬೇಗ ಬಿಡಿಸು. ಇವತ್ತು ಯಾವ ಥರ ಬಸ್ಸಾರು ಮಾಡ್ತೀನಿ ಅಂತಂದರೆ, ಹೇಗೆ ಖಾರ ಅರ್ದು ಹಾಕ್ತೀನಿ ಅಂತಂದರೆ ಬಾಯಲ್ಲಿ ಇಡೋಕ್ಕಾಗಬಾರ್ದು ಕಣೆ, ಬಿಡಿಸ್ಬೇಕು. ಅಲ್ಲ ಕಣಕ್ಕ, ಈ ಸೊಸೆಂದಿರ್ನ ಯಾವ ಅತ್ತೆದಿರುವೆ ಯಾರ ಮನೆಯಲ್ಲಿ ಒಪ್ಕೊಳಕ್ಕಿಲ್ಲ. ಯಾಕೆ? ಅವ್ರು ಎಷ್ಟೇ ಮಾಡಿದ್ರುವೆ ಅವ್ರು ಬೇರೆಯವರೇ ಅಲ್ವಾ? ಎಷ್ಟು ಮಾಡಿದ್ರು ಅಷ್ಟೇನೆ, ನಾನು ಮಾತ್ರ ಕಡೆ ಈ ಮನೆಯಲ್ಲಿ. ಅಯ್ಯೋ ಅಕ್ಕ, ಯಾಕೆ ಒಟ್ಟುರ್ಕಂತೀರಾ? ನೀವು ಒಟ್ಟುರ್ಕೊಂಡ್ರೆ ನನ್ನ ಹೋಟೆಲ್ ಬಗ್ ಅಂತದೆ. ಅಕ್ಕ, ಹೊಸಿ ತಂಗ್ಳ ಸಾರು ತಗೊಂಡೋಯ್ತೀನಿ, ನನ್ನ ತಂಗಿಗೆ ಬೇರೆ ಹುಷಾರಿಲ್ಲ. ಸರಿ, ಸಾರು ತಗೊಂಡೋಗು, ಅನ್ನನೂ ಉಳಿದಿದೆ ಅದನ್ನು ತಗೊಂಡೋಗು. ನಿನ್ನ ತಂಗಿ ಬೇರೆ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಹಂಗಂದ್ರೆ ಏನಕ್ಕ? ಏನಿಲ್ಲ ಕಣೆ, ತುಂಬ ಸೂಕ್ಷ್ಮದ ಹುಡುಗಿ ಅಂತ ಅಷ್ಟೆ. ಅಯ್ಯೋ ವಡ ಹುಡ್ತೋಳಕ್ಕ, ನಾನು ಬಿಟ್ಟರೆ ಇನ್ನು ಯಾರು ನೋಡ್ಕೊಂತಾರೆ? ಎಂತ ಅಕ್ಕನೇ ನೀನು, ಸೂಪರ್. ನಿನ್ನ ತಂಗಿನ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ ಅಲ್ಲ? ಸೊಪ್ಪು ಬಿಡಿಸಿದ್ದಾಯ್ತಕ್ಕ, ನಾನು ನಿಮಗೆ ಖಾರ ಹರ್ಕೊಡ್ತೀನಿ. ಒಣಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಹರ್ಕೊಡ್ತೀನಿ. ಅಲ್ಲಿಗೆ ನಾನು ಬಂದ ಕೆಲಸ ಮುಗೀತು. ಅಕ್ಕ, ಎಲ್ಲಿ ಗಿರೀಶ್ಮಕ್ಕ ಕಾಣಿಸ್ತಾ ಇಲ್ಲ?
ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ ಕಣೆ. ಇದೇನಕ್ಕ ಮೂರು ದಿನಕ್ಕೆ ಹೋಗಿ ಅಮ್ಮನ ಮನೇಲಿ ಕುತ್ಕೊಂಡ್ರೆ ಇದೇನು ಚಂದ? ಯಾಕೆ ಮದುವೆ ಆದ್ಮೇಲೆ ಅಮ್ಮನ ಮನೆಗೆ ಹೋಗ್ಬಾರ್ದು ಅಂತ ಯಾರಾದರೂ ಹೇಳಿದಾರಾ ಅಥವಾ ಬರ್ದಿದಾರಾ ಅಥವಾ ಏನಾದರೂ ರೂಲ್ ಇದೆಯಾ? ಹಂಗಲ್ಲ ಅಕ್ಕ, ಪಾಪ ನೀವು ನೋಡಿ ಎಷ್ಟು ಕಷ್ಟ ಬೀಳ್ತೀರ. ಆಚೆನೂ ಕೆಲ್ಸಕ್ಕೆ ಹೋಗ್ತೀರಾ, ಮನೇಲೂ ಕೆಲಸ ಮಾಡ್ತೀರಾ, ನಿಮ್ಗೆ ಎಷ್ಟು ಕಷ್ಟ ಇದೆ? ಏ ಇದ್ರಲ್ಲಿ ಏನೇ ಕಷ್ಟ ಬಂತು? ಎಲ್ಲರೂ ಒಂದೇ ಮನೇಲಿ ಇದ್ದೀವಿ ಅಂತಂದರೆ ಕೆಲಸನೂ ಹಂಚ್ಕೊಂಡು ಮಾಡೋದಪ್ಪ ಅಷ್ಟೇ. ನಾವೇನು ಬೇರೆಯವ್ರ ಮನೆ ಕೆಲಸನ ಮಾಡ್ತಾ ಇದ್ವಿ? ನಮ್ಮ ಮನೆ ನಮ್ಮ ಕೆಲಸ. ಹೇ ನೀವು ಸುಮ್ಮ ಕುತ್ಕೊಳ್ಳಿ, ನೀವು ಇಷ್ಟು ಹಂಚರ್ಸ್ಕೊಂಡು ಹೋಗ್ತಿರೋದಕ್ಕೆ ಎಲ್ಲರೂ ನಿಮ್ಮನ್ನ ಇಷ್ಟು ಈಸಿಯಾಗಿ ತಗೊಂಡವ್ರೆ. ಈಸಿಯಾಗಿ ತೊಗೊಂಡಿದ್ದಾರಾ? ಹೇ ನಾನು ಬಂದು 3 ತಿಂಗಳಾಗಿರ್ಬೋದು ಕೆಲಸಕ್ಕೆ, ಬಂದು 1-2 ದಿನಕ್ಕೆ ಯಾರು ಹೆಂಗೆ ಅಂತ ತಿಳ್ಕೊಂಡಿದ್ದೀನಿ. ಓಹೋ ನೀನು ಅಂಥ ಎಕ್ಸ್ಪರ್ಟಾ? ಹ್ಞೂ, ಮತ್ತೆ ಮುಖ ನೋಡಿದ್ರೆ ಯಾರು ಹೆಂಗೆ ಅಂತ ಹೇಳ್ಬಿಡ್ತೀನಿ. ಹ್ಞೂ ಸರಿ ಅಮ್ಮ, ನನ್ನ ಮುಖ ನೋಡಿ ಹೇಳು ನಾನು ಹೆಂಗೆ ಅಂತ. ನೀವಾ ಬಿಡಿ, ನೋಡೋಕ್ಕೆ ಜೋರು ಆದರೆ ಮಗು ಥರ, ನಿಮ್ಮನ್ನ ಯಾರು ಹೆಂಗೆ ಬೇಕಾದರೂ ಯಾಮಾರಿಸ್ಬೋದು. ಅರೆ ವಾ, ಕರೆಕ್ಟಾಗಿ ಹೇಳಿದೆ ಕಣೆ. ಹಿಂಗೆ ಕರೆಕ್ಟಾಗಿ ಹೇಳದ್ನಾ? ಅಕ್ಕೌ ನೀವು ಹಿಂಗಿದ್ರೆ ಆಗಲ್ಲ, ತಿರುಗಿಸಿ ಹೇಳಬೇಕು. ಅಕ್ಕ ನೀವು ಮೊನ್ನೆ ಶಾಪಿಂಗ್ ಹೋಗಿದ್ರಲ್ಲ, ಅವಾಗ ಅವಕ್ಕ ಒಳ್ಳೊಳಗೆ ನೊಂದ್ಕೊಂತಾದ್ರು. ಅಕ್ಕ ಇದ್ಯಾಕೆ ಹಿಂಗೆ ಕೂತಿದ್ದೀರಾ ಅಂತ ಕೇಳಿದ್ಕೆ, ಈ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು, ಇನ್ನು ಮಿಕ್ಕಿದವರೆಲ್ಲ ಬಂದು ತಿಂದು ಓಕೆ ಸರಿ ಅಂತ ನೊಂದ್ಕೊಂತಾದ್ರು. ಹೌದಾ, ಹಂಗಂದ್ಲ? ಅನ್ಕಣಕ್ಕ ಈ ಮನೆ ಕೆಲಸ ಎಲ್ಲ ಒಬ್ಳೆ ಮಾಡಬೇಕು, ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಇವ್ರಿಗೇನಾಗ್ಬಿಟ್ಟದು ಅಂತ ಅಂದರು. ನನಗೆ ಇವ ಅಕ್ಕ ಏನು ಹಿಂಗೆ ಹೇಳ್ತಾರಲ್ಲ ಅಂತ ಕೇಳಿ ಶಾಕ್ ಆದೆ. ಹಾಂ ಹಂಗಂದ್ಲ ಅವಳು? ಏಯ್ ಅಲ್ವೇ ನೀನೇ ಹೇಳ, ನಾನು ಕೈ ಜೋಡಿಸ್ಕೊಂಡು ಎಷ್ಟು ಕೆಲಸ ಮಾಡ್ತೀನಿ, ಸಿಕ್ಕ ಸಿಕ್ಕ ಕೆಲಸನೆಲ್ಲ ಮಾಡಲ್ಲ, ನೀನೇ ಹೇಳು. ಅನ್ಕಣಕ್ಕ ಸರಿಯಾಗಿ ಹೇಳಿದ್ರಿ. ಅಕ್ಕ ಅವ ಅಕ್ಕಂಗೆ ಕೈಯೇ ಬರೋಕ್ಕಿಲ್ಲ ಕಣಕ್ಕ, ಏನಾರ ಕೊಡಬೇಕು ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ನಿಮ್ಮ ಥರ ಅಲ್ಲ ಕಣ ಬಿಡಿ. ಆ ನನಗೀಗ ಎಷ್ಟು ಕೋಪ ಬರ್ತಾ ಇದೆ ಅಂತಂದರೆ, ಈಗಲೇ ಅವ್ರ ಅಮ್ಮನ ಮನೆಗೆ ಹೋಗಿ ನೀನು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡಿದೀಯಾ ಅಂತ ಕೇಳಿಬಿಡ್ಬೇಕು ಅನ್ನಿಸ್ತಾ ಇದೆ. ಅಯ್ಯೋ ಹಂಗೇನಾರ ಮಾಡಿಬಿಟ್ಟೀರಾ? ಅಕ್ಕ ನೀವು ಸುಮ್ಮನೆ ಕೂತ್ಕೊಂಡು ನೋಡ್ತಾರ್ರಿ, ಅವರು ಹೆಂಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಹ್ಞೂ ಹ್ಞೂ ಹಾಗೆ ಮಾಡ್ತೀನಿ. ಅಕ್ಕ ಅಮ್ಮ ಎಲ್ರಿಗೂ ಎಷ್ಟೆಲ್ಲ ಮಾಡ್ತಾರೆ, ಅದನ್ನ ಅವ ಅಕ್ಕ ಎಲ್ಲರಿಗೂ ಮಾಡೋದು ವೇಸ್ಟು ಅಂತ ಹೇಳ್ಬಿಡದ? ನಮ್ಮಮ್ಮನ ಬಗ್ಗೆ ಹಾಗಂದ್ಲ ಅವಳು? ಹ್ಞೂಂತೀನಿ, ನನಗಂತೂ ಎಷ್ಟು ಬೇಜಾರಾಯ್ತಕ್ಕ. ನನ್ನ ಬಗ್ಗೆ ಹೇಳಿದ್ಲು ಪರವಾಗಿಲ್ಲ, ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾಳ? ಇನ್ನು ನಾನು ಸುಮ್ಮನೆ ಇದ್ರೆ ಚೆನ್ನಾಗಿರಲ್ಲ. ಮಾಡ್ತೀನಿ, ನಾನು ಯಾರು ಅನ್ನೋದನ್ನು ಅವಳಿಗೆ ತೋರಿಸ್ತೀನಿ. ತಡಿ, ತೋರ್ಸಕ್ಕ ತೋರಿಸಿ, ನೀವು ಯಾರು ಅಂತ ತೋರಿಸಿ ತೋರಿಸಿ. ಅಕ್ಕ ನೀವು ಇನ್ನೂ ಹಿಂಗೆ ಇದ್ರೆ ಸರೋಗಲ್ಲ. ಅಕ್ಕ ನಾ ಈ ವಿಷಯನ ನಾನು ಹೇಳ್ದೆ ಅಂತ ಹೇಳ್ಗಿಳ್ಬಿಟ್ಟೀರಾ, ಅವ ಅಕ್ಕಂಗೆ ಏನಾರು ಗೊತ್ತಾದರೆ ನನ್ನ ಸಾಯಿಸ್ಬಿಡ್ತಾರೆ. ಏ ನಾನು ಯಾಕೆ ಹೇಳಕ್ಕೆ ಹೋಗಲಿ, ನೀನು ನನ್ನ ಕಣ್ ತೆರೆಸಿದ ದೇವತೆ ಕಣೆ. ಅದು ಅಲ್ಲದೆ ಅವಳ ಕೇಳಿಸ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸಲ ಯಾಕೆ ಹೇಳಲಿ ಅಂದರೆ? ಹಾಂ ಅಂದರೆ ಏನು ಅಂತ ನಾನು ಹೇಳ್ತೀನಿ ನಿನಗೆ. ಹೂ ಕಣಮ್ಮ, ನಾನು ಇಲ್ಲೇ ಇದ್ದೀನಿ ಅಲ್ವೇ. ಒಂದು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂತಂದರೆ ಅದನ್ನು ನೋಡಿ ಸಂತೋಷ ಪಡೋಕ್ಕಾಗಲ್ವೇನೆ ನಿನಗೆ? ಮನೆ ಮುರಿಯುವಂಥ ಕಚಡ ಬುದ್ಧಿ ಯಾಕೆ ನಿನಗೆ? ನಾಚಿಕೆ ಆಗೋದಿಲ್ವಾ ನಿನಗೆ? ನಾನು ಯಾವಾಗಲೇ ಹೇಳಿದೆ ನಿನಗೆ ಇವರೇನು ಮನೆ ಕೆಲಸ ಮಾಡದೆ ಯಾವಾಗಲೂ ತಿಂದ್ಕೊಂಡು ಕೂತಿರ್ತಾರೆ ಅಂತ? ಅಕ್ಕ ನಾನು ಹಂಗಂದ್ಲಿಲ್ಲ ಅಕ್ಕ. ಅಲ್ವೇ ನಾವೇನು ತಿಂತೀವೋ ಅದನ್ನೇ ತಾನೇ ನಿನಗೆ ದಿನಾ ತೊಗೊಂಡು ಹೋಗು ಅಂತ ಇವಳೇ ಡಬ್ಬಿಗೆ ಹಾಕ್ಕೊಡೋದು. ಅಂಥವಳಿಗೆ ಕೊಡೋದಕ್ಕೆ ಕೈ ಬರಲ್ಲ ಅಂತ ಹೇಳ್ತಿದೆಯಲ್ಲ, ಇದನ್ನು ಹೇಳೋದಕ್ಕೆ ನಿನಗೆ ಬಾಯಾದರೂ ಹೇಗೆ ಬಂತೆ? ನೀನು ಮುಂಚೆ ಒಂದು ಮನೇಲಿ ಕೆಲಸ ಮಾಡ್ತಿದ್ಯಲ್ಲ, ಅವರೇ ನನಗೆ ಫೋನ್ ಮಾಡಿ ನೀನು ಅಲ್ಲೂ ಇದೇ ಥರ ಮನೆ ಹಾಳು ಕೆಲಸ ಮಾಡಿದ್ಯಾ ಅಂತಲೂ ಹೇಳಿದ್ರು, ಇವಳನ್ನ ಯಾಕೆ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಅಂತಲೂ ಕೇಳಿದ್ರು. ಏನೋ ಪಾಪ, ಗಂಡ ದಿಕ್ಕಿಲ್ಲದೆ ಇರೋ ಅಕ್ಕ ತಂಗಿರು ಕಷ್ಟಪಡ್ತಾ ಇದ್ದಾರೆ, ಪಾಪ ಒಂದು ಚಾನ್ಸ್ ಕೊಡೋಣ ಅಂತ ನಮ್ಮನ್ನೆಲ್ಲ ಒಪ್ಪಿಸಿ ನಿನ್ನನ್ನು ಕೆಲಸಕ್ಕೆ ತಗೊಂಡಿದ್ದು ಇವರು. ಇವ್ರ ಬಗ್ಗೆನೇ ನನ್ನ ಹತ್ರ ಬಂದು ನನ್ನ ಮನಸ್ಸಲ್ಲಿ ವಿಷ ತುಂಬ್ತೀಯಲ್ಲ, ಇನ್ನೆಂಥ ವಕ್ರ ಬುದ್ಧಿ ಇರಬೇಡವೆ ನಿಂದು. ಅತ್ತೆ ಸೊಸೆ ಅಮ್ಮ ಮಗಳ ಥರ ಇದ್ದರೆ ನಿಮಗೆ ಇಷ್ಟ ಆಗಲ್ಲ,
ಅದ್ಗೇನಾದ್ನಿ ಫ್ರೆಂಡ್ಸ್ ಥರ ಇದ್ರೆ ಅದನ್ನು ನೀವು ಸಹಿಸೋದೇ ಇಲ್ಲ. ಒಂದೇ ಮನೇಲಿ ಎಲ್ಲರೂ ಸಂತೋಷವಾಗಿದ್ರೆ ಅದನ್ನು ಹಾಳು ಮಾಡಾಕ್ಬಿಡ್ಬೇಕು ಅಲ್ವಾ? ಹೆಂಗಸೆ ಹೆಂಗಸಿನ ಶತ್ರು ಅನ್ನೋದನ್ನ ಈ ಥರ ಕೆಲಸ ಮಾಡಿಬಿಟ್ಟು ನೀವು ಪ್ರೂವ್ ಮಾಡಿಬಿಡ್ತೀರ. ಇಲ್ಲ ಅಕ್ಕ, ನೀನ್ ಮಾತ್ರ ನಿನ್ನ ಒಡ ಹುಟ್ಟದವಳನ್ನ ಜೊತೆಲಿಟ್ಕೊಂಡು ಚೆನ್ನಾಗಿ ನೋಡಿಕೊಂಡು ಕಾಪಾಡ್ಕೊಂಡು ಬರೋದು ಕರೆಕ್ಟು. ಅದೇ ಕೆಲಸ ಬೇರೆಯವ್ರು ಮಾಡಿದ್ರೆ ನಿನ್ನ ಕೆಲಸ ಹೆಸಕ್ಕಾಗಲ್ಲ ಅಲ್ಲ, ಅದು ತಪ್ಪಲ್ವಾ? ನಮ್ಮಿಬ್ಬರ ಮಧ್ಯೆ ಬಿರುಕು ತರೋದಕ್ಕೆ ನೋಡಿದೆಯಲ್ಲ ನೀನು. ಅಲ್ಲ ಕಣೆ, ನಮ್ಮವ್ರನ್ನ ನಾವು ಬಿಟ್ಕೊಟ್ಬಿಡ್ತೀವಾ? ಅಷ್ಟು ಸುಲಭವಾಗಿ ಆಗೋಗುತ್ತಾ ಅದು? ಒಂದು ಮನೇನ ಹೊಡೆಯೋದು ತುಂಬ ಸುಲಭದ ಕೆಲಸ, ಆದರೆ ಅದೇ ಮನೇನ ಭದ್ರವಾಗಿ ಒಂದಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕು ಅದು ಗೊತ್ತಿದೆಯಾ ನಿನಗೆ? ಅಲ್ಲ ಕಣೆ, ನಮ್ಮ ಮನೆಯಲ್ಲೇ ನಮ್ಮಿಬ್ಬರ ಮಧ್ಯೆ ತಂದಿಡೋಳು, ಇನ್ನು ಹೊರಗಡೆ ಹೋಗಿ ನಮ್ಮ ಮನೆ ಬಗ್ಗೆ ಏನೇನೆಲ್ಲ ಮಾತಾಡಿರ್ಬೇಡ ನೀನು. ಹಾಂ, ನೀನು ಅವತ್ತು ಬಂದು ಫಿಟ್ಟಿಂಗ್ ಇಟ್ಟಿಯಲ್ಲ, ಅವತ್ತಿನ ದಿವಸನೇ ಇವ್ರಿಗೆಲ್ಲ ಹೇಳಿಬಿಟ್ಟೆ. ನಿನ್ನ ಬಾಯಿಂದನೇ ನಿಜ ಹೊರಗೆ ಬರಲಿ ಅಂತಲೇ ನಾವಿಬ್ಬರು ಈ ಥರ ಪ್ಲ್ಯಾನ್ ಮಾಡಿದ್ದು. ನೋಡು, ಇಡೀ ತಿಂಗಳಿಗೆ ಸಂಬಳ ಇದೆ, ಇದನ್ನು ತಗೊಂಡು ದಯಮಾಡಿಸಿ. ಅಕ್ಕ ಪ್ಲೀಸ್ ಅಕ್ಕ, ಇದು ಒಂದ್ಸಲ ಸಮಸ್ಬಿಡಿ ಅಕ್ಕ. ಏ ಸಮಿಸ್ಬಿಡ್ತೀನಿ, ಕಾಯ್ತಾ ಇರು. ಅಕ್ಕ ಗಿಕ್ಕ ನೊಕ್ಕ ಅಂದ್ಕೊಂಡಿದ್ರೆ ಹಂಗೆ ತಟ್ಬಿಡ್ತೀನಿ. ಅಕ್ಕ ಹೊರಡೆ, ಗಿಡ ಹೊರಡೆ, ಹೋಗಮ್ಮ. ಹಬ್ಬ ಮಾರಾಯ್ತಿ, ಏನೆಲ್ಲಾ ಮಾಡಿದ್ಲು. ಇವ್ರಿಗೋಸ್ಕರನೇ ಗಾದೆ ಇರೋದು. ಯಾವುದು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು. ಎಕ್ಸಾಕ್ಟ್ಲಿ. ಇನ್ನು ಏನಾದ್ರು ಬೇಕಮ್ಮ? ಅಯ್ಯಯ್ಯೋ ಬೇಡವೇ ಬೇಡ. ಓಹ್ ನೋ.